ಅದಂತ ನನಗೆ ದೊಡ್ಡ ದೊಡ್ಡ ಖುಷಿ ಕೊಡುವಂತ ವಿಷಯ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ಮತ್ತೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನ್ಯೂ ಇಯರ್ ದಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮೊದಲು ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ, ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರ ಆರೋಗ್ಯ, ಆಯಸ್ಸು ಎಲ್ಲಾನು ಕೂಡ ದೇವರು ಚೆನ್ನಾಗಿಟ್ಟಿರ್ಲಿ, ಹಾಗೆ ನೀವು ಅನ್ಕೊಂಡಿರೋ ಕನಸು ಆದಷ್ಟು ಬೇಗ ನೆರವೇರ್ಲಿ ಈ ವರ್ಷ. 2022 ಅಲ್ಲಿ ಅನ್ಕೊಂಡಿರೋ ಕೆಲಸ ಆಗದೆ ಇರೋದೆಲ್ಲ 2023 ಅಲ್ಲಿ ಆಗ್ಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲರ ಕನಸು, ಆರೋಗ್ಯ, ಆಯಸ್ಸು ಎಲ್ಲಾನು ಕೂಡ ಚೆನ್ನಾಗಿರ್ಲಿ. ಮೊದಲು ಆರೋಗ್ಯನೇ ಮೇನ್, ಫಸ್ಟ್ ಆರೋಗ್ಯ ಮತ್ತೆ ಆಯಸ್ಸು ಚೆನ್ನಾಗಿರ್ಲಿ. ಅದು ಒಂದು ಚೆನ್ನಾಗಿತ್ತು ಅಂದ್ರೆ ನಾವು ಲೈಫ್ ಅಲ್ಲಿ ನಮ್ಮ ಕನಸುಗಳನ್ನ ಎಲ್ಲ ಈಡೇರಿಸ್ಕೋಬಹುದು, ನಮ್ಮ ಗೋಲ್ಗಳನ್ನ ನಾವು ರೀಚ್ ಮಾಡ್ಕೋಬಹುದು. 2022 ಮುಗ್ದು 2023 ನಾವು ಇವಾಗ ಕಾಲಿಟ್ಟಿದೀವಿ. 2022 ಹೆಂಗ್ ಬಂತೋ ಹೆಂಗ್ ಮುಗಿತೋ ಗೊತ್ತೇ ಆಗ್ಲಿಲ್ಲ. ಆಕ್ಚುಲಿ ನಿನ್ನೆ ಹಾಗೆ ನೈಟು ಯೋಚನೆ ಮಾಡ್ತಾ ಕೂತಿದ್ದೆ. 2022 ಎಲ್ಲ ಏನೆಲ್ಲ ಆಯ್ತು ಅಂತೇಳಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಂಥರ ಸವಿ ನೆನಪುಗಳೇ ಇದೆ. 2022 ಒಂದ್ ರೀತಿ ಲಕ್ ಅಂತಾನೆ ಹೇಳ್ಬೋದು. 2022 ತುಂಬಾನೇ ಒಳ್ಳೆ ಒಳ್ಳೆ ಖುಷಿ ವಿಷಯಗಳಿದ್ದಾವೆ, ಹಾಗೆ ಏನೆಲ್ಲ ಖುಷಿ ವಿಷಯಗಳ ಅಂತೇಳಿ ನಿಮ್ ಜೊತೆ ಕೂಡ ನಾನು ಇವಾಗ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ತುಂಬಾ ಜನ ವಿಡಿಯೋನ ನೋಡಿರ್ತೀರಾ, ಅದ್ರ ಲೈಕ್ ಮಾಡಿರೋದನ್ನ ಪ್ಲೀಸ್ ಲೈಕ್ ಮಾಡಿ. ಸೊ ಲೈಕ್ ಮಾಡಿದ್ರ ಫ್ರೆಂಡ್ಸ್, ಸೊ ಖಂಡಿತ ಲೈಕ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗನಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ನನ್ನ ಮಗನ ಟಾಪಿಕ್ ಇಂದಾನೆ. 2022 ಅಲ್ಲಿ ನನ್ನ ಮಗ ಸ್ಕೂಲ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂಗನವಾಡಿಗೆ 2021 ಅಲ್ಲಿ ಹೋಗ್ತಾ ಇದ್ದ. 2022 ಅಲ್ಲಿ ಯು ಕೆ ಜಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಆಕ್ಚುಲಿ ಎಲ್ ಕೆ ಜಿಗೆ ಹೋಗಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಲಾಕ್ಡೌನ್ ಇತ್ತು. ಸೊ ನಾವು ಆನ್ಲೈನ್ ಕ್ಲಾಸ್ ಕೂಡ ನಾವು ಕೂರ್ಸೋದಕ್ಕೆ ಹೋಗ್ಲಿಲ್ಲ. ಮಕ್ಕಳಿಗೆ ಫೋನ್ ಅದು ನೋಡೋದ್ರಿಂದ ಮೈಂಡ್ಗೆ ಮತ್ತೆ ಕಣ್ಣಿಗೆ ಎಫೆಕ್ಟ್ ಆಗತ್ತೆ. ಪರವಾಗಿಲ್ಲ, ಆನ್ಲೈನ್ ಕ್ಲಾಸ್ ಕುತ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನನ್ ಮಗ, ಆದ್ರೆ ಹೆಲ್ತ್ ಮಾತ್ರ ಹಾಳಾಗೋದ್ ಬೇಡ ಅಂತೇಳಿ ನಾವು ಆನ್ಲೈನ್ ಕ್ಲಾಸ್ ಕೂಡ ನಾವು ಕೂರಿಸ್ಲಿಲ್ಲ, ಡೈರೆಕ್ಟ್ ಯು ಕೆ ಜಿಗೆ ಹಾಕಿದ್ವಿ. ಮತ್ತೆ ಯು ಕೆ ಜಿಗೆ ಹಾಕಿದ್ವಿ, ಮತ್ತೆ ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿರ್ತಾರೆ, ನನ್ ಮಗ ಹೇಗೋ ಏನೋ ಅಂತೇಳಿ ಟೆನ್ಷನ್ ಆಗಿತ್ತು ಸ್ವಲ್ಪ. ಹಾಗೆ ಅನ್ವಿತಾ ಕೂಡ, ಅರವಿನ್ ಒಬ್ನೇ ಅಲ್ಲ, ಯಾಕಂದ್ರೆ ಎಲ್ ಕೆ ಜಿ ಫಸ್ಟ್ ನಮ್ದು ಪಿಲ್ಲರ್ ಇರುತ್ತೆ ಮಕ್ಕಳದ್ದು, ಅಲ್ಲಿಂದ ನಾವು ಸ್ಕೂಲ್ಗೆ ಕಳ್ಸಿದ್ರೆ ಯು ಕೆ ಜಿಯಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಾರೆ ಬರೀತಾರೆ. ಅಲ್ಲೇ ಮೇನ್ ಪಿಲ್ಲರೇ ನಾವು ಬಿಟ್ಬಿಟ್ಟು ಯು ಕೆ ಜಿಗೆ ಸೇರ್ಸಿದೀವಿ. ಸೊ ಹೇಗ್ ಓದ್ತಾನೋ ಏನೋ ಅಂತೇಳಿ ಅನ್ಸ್ಬಿಟ್ಟಿತ್ತು. ಸೊ 2022 ಅಲ್ಲಿ ನನ್ ಮಗ ಚೆನ್ನಾಗಿ ಪರವಾಗಿಲ್ಲ ಓದ್ತಾನೆ, ಈ ಕಡೆ ಏನು ಓದೋದಕ್ಕೆ ಬರಲ್ಲ, ಏನು ಬರೆಯೋದಕ್ಕೆ ಬರಲ್ಲ ಅನ್ನೋದ್ಕಿಂತ ಚೆನ್ನಾಗಿಲ್ಲ ಓದ್ತಾನೆ. ಹಾಗೆ ಅನ್ವಿತಾ ಕೂಡ 2021 ಅಲ್ಲಿ ನಾವು ಅವಳಿಗೂ ಕೂಡ ಆನ್ಲೈನ್ ಕ್ಲಾಸ್ ಕೂರಿಸ್ಲಿಲ್ಲ. ಸೊ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ ಮಕ್ಕಳ ಸ್ಕೂಲಿಂದಾನೆ. ಅವಳು ಕೂಡ ಇವಾಗ ಚೆನ್ನಾಗಿ ಓದ್ತಾ ಇದ್ದಾಳೆ, ಸ್ವಲ್ಪ ಪರವಾಗಿಲ್ಲ, ಮೊದಲಿಗಿಂತ ಪರವಾಗಿಲ್ಲ, ಇವಾಗ ಇಂಪ್ರೂವ್ ಆಗಿದ್ದಾಳೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಷ್ಟು ಎಲ್ಲ ಮಕ್ಕಳು ಕೂಡ ಆಲ್ಮೋಸ್ಟ್ ಮರ್ತಿರ್ತಾರೆ ಈ ಲಾಕ್ಡೌನ್ ಇಂದ. ಸೊ ಅವಳು ಕೂಡ ನನ್ ಮಕ್ಕಳು ಕೂಡ ಬೇರೆಯವ್ರ ಮಕ್ಕಳ ತರಾನೆ ನನ್ ಮಕ್ಕಳು ಕೂಡ ಎಲ್ಲ ಮರ್ತು ಎಲ್ಲ ಝೀರೋ ಆಗಿದ್ರು. ಸೊ ಇವಾಗ ಒಂದು ಲೆವೆಲ್ಗೆ ಇಂಪ್ರೂವ್ ಆಗಿದ್ದಾರೆ, ಚೆನ್ನಾಗಿ ಓದ್ತಾ ಇದಾರೆ, ಖುಷಿ ಆಗ್ತಾ ಇದೆ. ಮತ್ತೆ ಇದೊಂದು ಖುಷಿ ವಿಷಯ. ಮತ್ತೆ ಅವಳು ಕೂಡ ಎಲ್ಲ ಡ್ಯಾನ್ಸು, ಆಕ್ಟಿವಿಟೀಸ್, ಡ್ರಾಯಿಂಗು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ. ಅರವಿಂದ್ ಕೂಡ ಎಲ್ಲ ಚೆನ್ನಾಗಿ ಅಕ್ಷರಗಳನ್ನ ಗುರುತು ಹಿಡಿತಾ ಇದ್ದಾನೆ, ಓದ್ತಾ ಇದ್ದಾನೆ, ಬರೀತಾ ಇದ್ದಾನೆ, ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇದು ಕೂಡ ಒಂದು ತಾಯಿ ಅದೊಳಗೆ ಒಂದು ಖುಷಿ ವಿಷಯ, ತನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇರೋದು ಬರೀತಾ ಇರೋದನ್ನ ನೋಡಿ. ಮತ್ತೆ ಇನ್ನ 2022 ಅಲ್ಲಿ ನನಗೆ ತುಂಬಾ ಜಾಸ್ತಿ ಖುಷಿ ಕೊಡೋಂತ ವಿಷಯ ಇದೆ ಫ್ರೆಂಡ್ಸ್. ಅದು ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ, ಫಸ್ಟ್ ಇಂದಾನು ಇಲ್ಲಿವರೆಗೂ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೀವು ನೋಡ್ಕೊಂಡು ಬಂದಿದ್ರೆ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಇನ್ನೊಂದ್ ಸ್ವಲ್ಪ ಬಿಟ್ಟು ಹೇಳ್ತೀನಿ, ಅಲ್ಲಿವರೆಗೂ ಗೆಸ್ ಮಾಡಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡಿ ನೋಡಿ, ಕಮೆಂಟ್ ಮಾಡಬೇಡಿ, ಈಗ್ಲೇ ಕಮೆಂಟ್ ಮಾಡಿ, ಓಕೆನಾ? ಇನ್ನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಅದು ಸಕ್ಸಸ್ ಸಿಕ್ಕಿದ್ದು 2022. ಸೊ ಇದು ಕೂಡ ನನಗೆ ಒಂದ್ ರೀತಿ ಲಕ್,
ಯಾಕಂದ್ರೆ ನಾವು ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಕೈ ಹಾಕಿದಾಗ ಅದು ಸಕ್ಸಸ್ ಕಂಡಾಗ ಅಲ್ಲೂ ಕೂಡ ನಮ್ಗೆ ಖುಷಿ ಆಗುತ್ತೆ. ಸೊ ನಾನು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಕಂಡಿದ್ದು ಕೂಡ 2022 ಅಲ್ಲಿ ಒಂದ್ ರೀತಿ 2022 ನನಗೆ ಲಕ್ ಚೆನ್ನಾಗಿದೆ. ಖುಷಿ ಕೊಡುವಂತ ವಿಷಯಗಳು ಆಗಿದಾವೆ ಯೂಟ್ಯೂಬ್ ಅಲ್ಲಿ, ಸುಮಾರು ಖುಷಿ ಕೊಡುವಂತ ವಿಷಯಗಳಾಗಿದ್ದಾವೆ ಯೂಟ್ಯೂಬ್ ಅಲ್ಲಿ. ಸಕ್ಸಸ್ ಸಿಕ್ಕಿದ್ದು ಕೂಡ 2022 ಅಲ್ಲಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ನಾನು ನನ್ನ ಸ್ವಂತ ಪೇಮೆಂಟ್ ಅಲ್ಲಿ ನಾನು ಗಿಫ್ಟ್ ನ ಕೊಡಿಸಿದ್ದು. ಹಾಗೆ ಅನಾಥಾಶ್ರಮಕ್ಕೆ ಹೋಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದು. ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ತುಂಬಾ ಒಂದೊಂದು ಸ್ಟೆಪ್ ಹೋದಾಗ್ಲೂ ಕೂಡ ತುಂಬಾ ತುಂಬಾ ಖುಷಿ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಅಲ್ಲೂ ಖುಷಿ ಆಗಿದೆ, ಮೊನಿಟೈಸ್ ಆದಾಗ ಅಲ್ಲೂ ಖುಷಿ ಆಗಿದೆ, ಪೇಮೆಂಟ್ ಬಂದಾಗ ಖುಷಿ ಆಗಿದೆ, ಒಂದೊಂದು ಸ್ಟೆಪ್ ಕೂಡ ಖುಷಿ ಆಗಿದೆ. ಆಮೇಲೆ ಇವಾಗ ನಮ್ ತವ್ರ ಮನೇಲಿ ಮನೆ ಕಟ್ತಾ ಇದ್ದಾರೆ, ಅದು ಕೂಡ ಖುಷಿ ಆಗುವಂತ ವಿಷಯನೇ. ಯಾರಿಗೆ ಮನೆ ಕಟ್ಟೋದಕ್ಕೆ ಆಸೆ ಇರೋದಿಲ್ಲ ಹೇಳಿ ಫ್ರೆಂಡ್ಸ್? ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಮನೆ ಅಂದ್ರೆ ಮನೆ ಕಟ್ಟೋದು, ಹೊಸ ಮನೆ ಕಟ್ಟೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ನಮ್ದು ತುಂಬಾ ಅಂದ್ರೆ ತುಂಬಾ ಹಳೆ ಮನೆ, ನೀವೇ ಎಲ್ಲ ನೋಡಿರ್ತೀರಣ ರೆಗ್ಯುಲರ್ ವ್ಯೂವರ್ಸ್ ಎಷ್ಟು ಹಳೆ ಮನೆ ಅಂತ ಹೇಳಿ. ಏನಿಲ್ಲ ಅಂದ್ರೂ ಒಂದು 250-300 ವರ್ಷದ ಹಳೆ ಮನೆ ಅದು. ಸೊ ಅದೇನು ಕೂಡ ಆಗಿರ್ಲಿಲ್ಲ, ತುಂಬಾ ಅಂದ್ರೆ ಹಳೆ ಮನೆ ಅಲ್ವಾ, ಎಲ್ಲಿ ಇಲ್ಲಿ ಮಳೆಗಾಲದ ಟೈಮಲ್ಲಿ ಎಲ್ಲಿ ಬಿದ್ದ್ಬಿಡುತ್ತ ಅನ್ನೋದು ಟೆನ್ಷನ್ ಆಗ್ಬಿಟ್ಟಿತ್ತು. ಅಂದ್ರೆ ಸ್ವಲ್ಪ ಸ್ವಲ್ಪ ಗೋಡೆ ಅಲ್ಲೋ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಗೋಡೆ ಉದುರಿತ್ತು ಅಷ್ಟೇ, ಸ್ವಲ್ಪ ಚೂರು ಚೂರು ಲೈಟ್ ಆಗಿ ಮಂದ್ ಬೀಳೋದು ಇಲಿಗಳೆಲ್ಲ ಓಡಾಡೋದಾಗ. ಅದ ಅಂದ್ರೆ ಜಂತಿ ಮನೆ ಅಲ್ವಾ ಹಳೆ ಮನೆ ಅಂದ್ರೆ. ಸೊ ಅವಾಗೆಲ್ಲ ಮನೆಲ್ಲ ಬೀಳೋದು, ಮತ್ತೆ ಮಳೆ ಅದು ತುಂಬಾ ಮಳೆ ಬಂದಾಗ ಊರ್ ಒಳಗಡೆ ಎಲ್ಲ ಮಳೆ ಬರೋದು. ಮನೆ ಹತ್ರದಲ್ಲೇ ಹೊಳೆ ಇದೆ ನಮ್ಮೂರು ಊರಲ್ಲಿ ಬಸ್ ಸ್ಟಾಪ್ ಹತ್ರ. ಸೊ ಮಳೆ ತುಂಬಾ ಜೋರ್ ಮಳೆ, ಕಂಟಿನ್ಯೂಸ್ ಆಗಿ ಮಳೆ ಆದ್ರೆ ಊರ್ ಒಳಗಡೆನೆ ನೀರಲ್ಲಿ ನುಗ್ಗಿಬಿಡೋದು. ಅವಾಗ ತುಂಬಾ ಎಲ್ಲ ಟೆನ್ಷನ್ ಆಗೋದು, ಮಳೆ ಬಂತಂದ್ರೆ ಕಾಲ್ ಮಾಡಿದಾಗ ತುಂಬಾ ಮಳೆ ಬರ್ತಾ ಇದೆ ಊರ್ ಒಳಗಡೆ ಎಲ್ಲ ನೀರ್ ಬಂದಿದೆ ಅಂದಾಗ ನನಗೆ ಇಲ್ಲಿ ಟೆನ್ಷನ್ ಆಗೋದು, ನಮ್ದು ತುಂಬಾ ಹಳೆ ಮನೆ ಇದೆ ಏನ್ ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಹೇಳಿ. ಸೊ ಆ ಮನೆ ಕೂಡ ಇವಾಗ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ನೋಡ್ಬೇಕು ಈ ವರ್ಷದಲ್ಲಿ ಮುಗಿಯುತ್ತೆ ಅಂತ ಅನ್ಕೊಂಡಿದೀನಿ. ಅದು ಕೂಡ ತುಂಬಾ ತುಂಬಾ ಖುಷಿ ಕೊಡೋ ಅಂತ ವಿಷಯ. ಆಮೇಲೆ ಇನ್ನ ನೆಕ್ಸ್ಟ್ ಬರೋದಾದ್ರೆ ನಮ್ಮ ತಂಗಿ ಮದ್ವೆ. ಸೊ ಅದು ಅಂತೂ ನನಗೆ ದೊಡ್ಡ ದೊಡ್ಡ ಖುಷಿ ಕೊಡುವಂತ ವಿಷಯ. ಅದು 2022 ಅಲ್ಲೇ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. 2022 ನನಗೆ ತುಂಬಾ ಮೆಮೋರಿಬಲ್ ಆಗಿದೆ, ತುಂಬಾ ಸವಿ ನೆನಪುಗಳಿದ್ದಾವೆ. ನಮ್ ತಂಗಿ ಮದ್ವೆ ಆಗಿ ಹೋಗೋ ಮನೆ ಯಾವ ರೀತಿಯಾಗಿರ್ಬೇಕು, ಅವ್ರ ಫ್ಯಾಮಿಲಿ ಎಲ್ಲ ಯಾವ ರೀತಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ನೋ. ಸೊ ಅದೇ ರೀತಿನೇ ಇದೆ, ಅದು ಅಂತೂ ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಒಂದ್ ಹೆಣ್ಣಿಗೆ ಮದ್ವೆ ಅನ್ನೋ ಘಟ್ಟ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದೊಂದು ಚೆನ್ನಾಗಿದ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾಳೆ ಒಂದ್ ಹೆಣ್ಮಗಳು. ಸೊ ಎಲ್ಲ ಒಳ್ಳೇದಾಗಿದೆ, ಇನ್ ಮುಂದೆ ಕೂಡ ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಇದೇ ರೀತಿನೇ ಒಳ್ಳೇದಾಗ್ಲಿ ಅಂತೇಳಿ. ಮತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ, ಈ ವಿಷಯ ನಾನು ಶೇರ್ ಮಾಡ್ಕೊಂಡಿಲ್ಲ ನಿಮ್ ಜೊತೆ. ನಮ್ಮ ಮತ್ತೆ ನಮ್ಮ ಮಾವನ್ ಮಗಳಿಗೂ ಕೂಡ ಒಂದ್ ಜಾಬ್ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್, ಬೆಂಗಳೂರಲ್ಲಿ ಇರ್ತಾಳೆ ಸುಚಿತ್ರ ಅಂತ ಹೇಳಿ. ಅವಳಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಕ್ತು, ಇಷ್ಟು ಚಿಕ್ಕ ವಯಸ್ಸಿಗೆನೆ ಸಿಕ್ಕಿದೆ, ಅದು ಕೂಡ ತುಂಬಾನೇ ಖುಷಿ ಕೊಡೋ ಅಂತ ವಿಷಯ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಈ ವಿಷಯ ನಾನು ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಅದು ಎಲ್ಲ ಒಂದೇ ದಿನ ಆಗಿದೆ ನೋಡಿ ಫ್ರೆಂಡ್ಸ್. ನಾವು ನಮ್ ಊರಲ್ಲಿ ನಮ್ ತವ್ರ ಮನೇಲಿ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಒಂದೇ ದಿನ, ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ಕೂಡ ಒಂದೇ ದಿನ, ಮತ್ತೆ ನನ್ನ ಮಾಮನ್ ಮಗಳು ಸುಚಿತ್ರಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ದು ಕೂಡ ಒಂದೇ ದಿನ. ಈ ಮೂರು ಗುಡ್ ನ್ಯೂಸ್ ಕೂಡ ಒಂದೇ ದಿನ ಆಗಿದೆ. ಗುಡ್ ನ್ಯೂಸ್ ಅಂತ ಹೇಳಿ ಒಂದು ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ಸಸ್ಪೆನ್ಸ್ ಇಟ್ಟಿದ್ದೀನಿ ಇದನ್ನ, ನಾನು ರಿವೀಲ್ ಮಾಡಿಲ್ಲ ನಾನು, ಯಾಕಂದ್ರೆ ಹೇಳೋದು ಬೇಡವೋ ಅಂತ ಹೇಳಿ ಹೇಳಿರ್ಲಿಲ್ಲ ನಾನು, ಅಷ್ಟೇ ಸಸ್ಪೆನ್ಸ್ ಇಟ್ಟಿದೆ. ಇನ್ನೊಂದು ಮೂರನೇ ಇದು ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ, ಮೂರು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಇಷ್ಟೇ ಹೇಳಿದೀನಿ, ಆದ್ರೆ ಮೂರನೇದು ಗುಡ್ ನ್ಯೂಸ್ ನ ನಾನು ರಿವೀಲ್ ಮಾಡಿರ್ಲಿಲ್ಲ. ಸೊ ಇವಾಗ ಹೇಳ್ದೆ ನಾನು, ಇದು ಕೂಡ ತುಂಬಾನೇ ಖುಷಿ ಕೊಡೋ ಅಂತ ವಿಷಯ. ಯಾರಿಗೆ ಗೌರ್ಮೆಂಟ್ ಜಾಬ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಫ್ರೆಂಡ್ಸ್, ಎಷ್ಟು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಆ ಜಾಬ್ಗೋಸ್ಕರ. ಸೊ ಆ ಜಾಬ್ ಅವಳಿಗೆ ಸಿಕ್ಕಿದೆ, ತುಂಬಾನೇ ಖುಷಿ ಆಯ್ತು. ಇದು ಕೂಡ ನಮ್ಮ ಮನೇಲಿ ಎಲ್ಲಾರ್ಗೂ ಕೂಡ ಆಲ್ಮೋಸ್ಟ್ ಖುಷಿ ಆಯ್ತು ನಮ್ಮ ಫ್ಯಾಮಿಲಿಯಲ್ಲಿ. ಮತ್ತೆ ಫ್ರೆಂಡ್ಸ್ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ, ಯೂಟ್ಯೂಬ್ ಅಲ್ಲಿ ನನಗೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ನ ಮಾಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದಮೇಲೆ
ಫ್ರೆಂಡ್ಸ್ ಕೂಡ ಇರ್ತಾರೆ, ಅದರಲ್ಲೂ ತುಂಬಾ ಹುಷಾರಾಗಿ ಫ್ರೆಂಡ್ಸ್ನ ಮಾಡ್ಕೋಬೇಕಾಗತ್ತೆ, ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅಂತೇಳಿ. ಸೊ ಒಳ್ಳೆ ಫ್ರೆಂಡ್ಸೇ ಸಿಕ್ಕಿದ್ದಾರೆ ನನ್ನ ಅದೃಷ್ಟಕ್ಕೆ. ಸೊ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಸೋಷಿಯಲ್ ಮೀಡಿಯಾನ. ಯಾರು ನಂಬರ್ ಕೇಳ್ತಾರೋ ಅವ್ರಿಗೆ ಪಟ್ಟಂತ ಕೊಡಬಾರ್ದು, ಫುಲ್ ಎಲ್ಲ ರಿಸರ್ಚ್ ಮಾಡಬೇಕು ಅವ್ರ ಬಗ್ಗೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂಥೇಳಿ. ಸೊ ಇದೊಂದು ನಾವು ಮೈಂಡಲ್ಲಿ ತುಂಬಾ ಎಷ್ಟು ಹುಷಾರಾಗಿದ್ದರೂ ಕೂಡ ಕಡಿಮೆನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಓಕೆ ಫ್ರೆಂಡ್ಸ್, ಇದೊಂದು ವಿಷಯ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಶೇರ್ ಮಾಡಿಕೊಂಡೆ, ಯೂಟ್ಯೂಬ್ ಮಾಡೋರಿಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2022 ಅಲ್ಲಿ ನೀವೆಲ್ಲ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಯಾವ ರೀತಿ ನನ್ನ ಪ್ರೀತಿಸಿದ್ರು, ಸೊ ಅದೇ ರೀತಿಯೇ ಮುಂದೆ ಕೂಡ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ಫ್ರೆಂಡ್ಸ್, 2023 ಅಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇನ್ನೂ ಜಾಸ್ತಿ ಜಾಸ್ತಿ ಸಿಗಲಿ ಅಂಥೇಳಿ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ತೀನಿ. ಸೊ ಇಷ್ಟೇ ನೋಡಿ ಫ್ರೆಂಡ್ಸು, 2022 ಅಲ್ಲಿ ಇಷ್ಟು ನಮಗೆ ಮೆಮೋರಿಬಲ್ ಆಗಿರೋ ಸವಿ ನೆನಪುಗಳಿದ್ದಾವೆ. ತುಂಬ ತುಂಬ ಖುಷಿಯಾಗುತ್ತೆ 2022ನ ನೆನೆಸ್ಕೊಳ್ಳೋದಕ್ಕೆ. ಸೊ ಇದು ಕೂಡ ನನಗೆ ಯೂಟ್ಯೂಬಲ್ಲಿ ಒಂದು ಮೆಮೋರಿ ಅನ್ನೋದು ಇರಲಿ, 2022 ಅಲ್ಲಿ ಏನೆಲ್ಲ ಆಯಿತು ಅಂಥೇಳಿ ಒಂದು ವ್ಲಾಗ್ ಮಾಡಿ ಮೆಮೋರಿ ಇಟ್ಕೊಳ್ಳೋಣ ಅಂಥೇಳಿ ಮಾಡಿದೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಂಗೆ ಆಗತ್ತೆ ಅಂಥೇಳಿ. ಹಾಗೆ ನಿಮ್ಮ ಲೈಫಲ್ಲೂ ಕೂಡ 2022 ಅಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಖುಷಿ ವಿಷಯಗಳು ಆಗಿದೆ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಗುಡ್ ನ್ಯೂಸ್, ಸಂತೋಷ ಕೊಡುವಂತ ವಿಷಯಗಳನ್ನ ನಾನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ 2022 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಖುಷಿ ಆಗುವಂತ ವಿಷಯನೇ ಆಗಿದೆ, ಫುಲ್ ಹ್ಯಾಪಿ ಇಯರ್ ಅದು ನನಗೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟೇ ಈ ವ್ಲಾಗು. ಸೊ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.